ಬಾಡೂಟಕ್ಕೆ ಹಾಜರ್, ಸರ್ವಪಕ್ಷ ಸಭೆಗೆ ಗೈರು ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರ ಸವಾಲನ್ನು ಸ್ವೀಕರಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ರಾಜಕೀಯವಾಗಿ ನಿವೃತ್ತಿ ಆಗಿಬಿಡ್ತೀನಿ ಅಂತ ಹೇಳಿದ್ರು. ಕಾವೇರಿ ಸಮಸ್ಯೆಯನ್ನು ಬಗೆಹರಿಸಿದರೆ ಕುಮಾರಸ್ವಾಮಿ ಅವರು ಸವಾಲು ಹಾಕಿದರು. ಕುಮಾರಸ್ವಾಮಿ ಹೇಳಿದ್ದಾರೆ, ನಾನು ಜನರ ಸೇವೆಗೆ ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಕೇಂದ್ರದ ಮಂತ್ರಿಗಳಿಗೆ ನಮ್ಮ ಯಾವ ಅಧಿಕಾರಿಗಳು ಕುಮಾರಸ್ವಾಮಿಯ ಜನತಾ ದರ್ಶನಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕ್ಯುಲರ್ ಹೊರಡಿಸಿದ್ದಷ್ಟೇ ಅಲ್ಲ, ಕೇಂದ್ರದ ಮಂತ್ರಿಗಳಿಗೆ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅಂತೇಳಿ ಆದೇಶಗಳನ್ನು ಮಾಡಿದ್ದಾರೆ. ಈ ಆದೇಶ ಮಾಡಿದವರು ಕುಮಾರಸ್ವಾಮಿನ ವಿಧಾನಸೌಧದಲ್ಲಿ ಸಭೆ ಮಾಡ್ತಾ ಇದ್ದೇವೆ ಬರಬೇಕು ಅಂತ ಕರೀತಕ್ಕಂಥ ನೈತಿಕತೆ ಇವ್ರಿಗೆ ಏನಿದೆ? ಕುಮಾರಸ್ವಾಮಿ ಮಂಡ್ಯ ಕೊಡಬಾರ್ದು, ಮಂಡ್ಯದಲ್ಲಿ ಜನತಾ ದರ್ಶನ ಮಾಡಬಾರ್ದು ಅಂತಕ್ಕಂಥದ್ದನ್ನ ಸೂಚನೆ ಕೊಡೋದಾದ್ರೆ ಇವತ್ತು ನನ್ನನ್ನು ನೀವ್ಯಾಕೆ ಸಭೆ ಕೇಳ್ತೀರಿ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಇದು 125 ವರ್ಷಗಳ ಸಮಸ್ಯೆ. ನನ್ನ ನಾಡಿನ ಜನತೆಯ, ನನ್ನ ಭಾಗದ ಜನತೆಯ ಕಣ್ಣೀರು ಅಲ್ಲ ರಕ್ತವನ್ನು ಹರಿಸಿದ್ದೀರಿ. ಈ ಕಾವೇರಿ ನೀರನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಕಣ್ಣಲ್ಲಿ ಬಂದಿರತಕ್ಕಂಥದ್ದು ಕಣ್ಣೀರಲ್ಲ ರಕ್ತ ಅಂತಕ್ಕಂಥದ್ದು ನಾನು ಅರ್ಥಕೊಂಡಿದ್ದೇನೆ. ನಾನು ಅದನ್ನು ಅಷ್ಟು ಅರ್ಥಕ್ಕದೇ ಇರ್ತಕ್ಕಂಥ ಸಣ್ಣತನದಲ್ಲಿ ಇರ್ತಕ್ಕಂಥವನಲ್ಲ. ಒಂದು ತಿಂಗಳಲ್ಲಿ ನಾನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಬಡ ಬುದ್ಧಿವಂತಿಕೆಯಿಂದ ಕೆಲವು ತೀರ್ಮಾನಗಳನ್ನು ಮಾಡಬೇಕಾಗ್ತದೆ. ಯಾವ ಅಧಿಕಾರಿಗಳು ಕುಮಾರಸ್ವಾಮಿಯ ಜನತಾ ದರ್ಶನಕ್ಕೆ ಹೋಗಬೇಡಿ ಅಂತೇಳಿ ಸರ್ಕ್ಯುಲರ್ ಹೊರಡಿಸಿದ್ದಷ್ಟೇ ಅಲ್ಲ, ಕೇಂದ್ರದ ಮಂತ್ರಿಗಳಿಗೆ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅಂತೇಳಿ ಆದೇಶಗಳನ್ನು ಮಾಡಿದ್ದಾರೆ. ಈ ಆದೇಶ ಮಾಡಿದವರು ಕುಮಾರಸ್ವಾಮಿನ ವಿಧಾನಸೌಧದಲ್ಲಿ ಸಭೆ ಮಾಡ್ತಾ ಇದ್ದೇವೆ ಬರಬೇಕು ಅಂತ ಕರೀತಕ್ಕಂಥ ನೈತಿಕತೆ ಇವ್ರಿಗೆ ಏನಿದೆ? ಕುಮಾರಸ್ವಾಮಿ ಮಂಡ್ಯ ಕೊಡಬಾರ್ದು, ಮಂಡ್ಯದಲ್ಲಿ ಜನತಾ ದರ್ಶನ ಮಾಡಬಾರ್ದು ಅಂತಕ್ಕಂಥದ್ದನ್ನ ಸೂಚನೆ ಕೊಡೋದಾದ್ರೆ ಇವತ್ತು ನನ್ನನ್ನು ನೀವ್ಯಾಕೆ ಸಭೆ ಕೇಳ್ತೀರಿ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಇದು 125 ವರ್ಷಗಳ ಸಮಸ್ಯೆ. ನನ್ನ ನಾಡಿನ ಜನತೆಯ, ನನ್ನ ಭಾಗದ ಜನತೆಯ ಕಣ್ಣೀರು ಅಲ್ಲ ರಕ್ತವನ್ನು ಹರಿಸಿದ್ದೀರಿ. ನೀರನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಕಣ್ಣಲ್ಲಿ